रेड जोन ಬೆಂಗಳೂರಿನಿಂದ ಆಗಮಿಸಿದ ಸುಮಾರು 161 ಕಾರ್ಮಿಕರಿಗೆ ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಹೋಮ್ ಕ್ವಾರಂಟೈನ್ ಇಲಾಖೆ ಕೈ ತೊಳೆದುಕೊಳ್ಳಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ। ತಾಲೂಕು ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಇಲಾಕಿಕೊಂಡ ಕಾರ್ಮಿಕರಿಗೆ ಮನೆಗೆ ತೆರಳಲು ವಾಹನದ ವ್ಯವಸ್ಥೆಯನ್ನು ಮಾಡಿಲ್ಲವಾಗಿತ್ತು। ಹೀಗಾಗಿ ಸೀಲಾಕಿಸಿಕೊಂಡ ಕಾರ್ಮಿಕರು ಜನಸಂದಣಿ ಪ್ರದೇಶದಲ್ಲಿ ತಿರುಗಾಡಿದರು, ಅಲ್ಲದೆ ಅಂಗಡಿಗೆ ತೆರಳಿ ಖರೀದಿಸಿದರು। ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು। ರಾಜ್ಯದ ವಿವಿಧೆಡೆಯಿಂದ ಬೆಂಗಳೂರಿನಿಂದ ಕಾರ್ಮಿಕರು ಉತ್ತರ ಕನ್ನಡ ಜಿಲ್ಲೆಯತ್ತ ಮುಖ ಮಾಡಿದ್ದು ತಮ್ಮ ತಮ್ಮ ಊರುಗಳಿಗೆ ಮರಳುತ್ತಿದ್ದಾರೆ। ಹೀಗೆ ಬೆಂಗಳೂರಿನಿಂದ ಆಗಮಿಸಿದ ಸುಮಾರು 161 ಜನರಿಗೆ ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಹೋಮ್ ಕ್ವಾರಂಟೈನ್ ಸೀಲ್ ಹಾಕಲಾಗಿದೆ। ಅಲ್ಲದೆ ಬೇರೆ ಕಡೆಯಲ್ಲಿ ಸೀಲ್ ಹಾಕಿಸಿಕೊಂಡು ಬಂದವರನ್ನ ಆರೋಗ್ಯ ತಪಾಸಣೆ ಮಾಡಲಾಗಿದೆ। ಬೆಂಗಳೂರಿನಿಂದ ಆಗಮಿಸಿದ ವಿವಿಧ ಕಾರ್ಮಿಕರು ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಸೀಲ್ ಹಾಕಿಸಿಕೊಂಡು ತಮ್ಮ ತಮ್ಮ ಊರುಗಳಿಗೆ ಮರಳಲು ಜನಸಂದಣಿ ಪ್ರದೇಶಗಳಿಗೆ ಒಂದು ನಿಂತಿದ್ದ ದೃಶ್ಯ ಕಂಡುಬಂತು। ತಾಲೂಕು ಆಸ್ಪತ್ರೆಯಿಂದ ಕ್ವಾರಂಟೈನ್ ಸೀಲ್ ಹಾಕಿದ ಬಳಿಕ ತಮ್ಮ ತಮ್ಮ ಊರುಗಳಿಗೆ ತೆರಳಲು ಕಾರ್ಮಿಕರು ಹೊನ್ನಾವರದ ಶರಾವತಿ ಸರ್ಕಲ್ ಬಳಿ ಬಂದು ನಿಂತಿದ್ದರು। ಅಲ್ಲದೆ ನೀರಿನ ಬಾಟಲ್ ಮತ್ತಿತರ ಕೆಲಸಕ್ಕೆ ಅಂಗಡಿಗೆ ತೆರಳುತ್ತಿದ್ದ ದೃಶ್ಯ ಕಂಡುಬಂತು। ರೆಡ್ ಝೋನ್ ನಿಂದ ಬಂದವರು, ಕ್ವಾರಂಟೈನ್ ಸೀಲು ಹಾಕಿಸಿಕೊಂಡವರು ಹೀಗೆ ಸಾರ್ವಜನಿಕ ಸ್ಥಳಗಳಲ್ಲಿ ತಿರುಗಾಡುವುದು ಸಾರ್ವಜನಿಕರ ವಿರೋಧಕ್ಕೆ ಕಾರಣವಾಗಿದೆ। ಕ್ವಾರಂಟೈನ್ ಸೀಲ್ ಹಾಕಿ ಕೈ ತೊಳೆದುಕೊಳ್ಳುವ ಬದಲು ತಾಲೂಕಾಡಳಿತ ಅವರನ್ನ ಮನೆಗೆ ತಲುಪಿಸಲು ವಾಹನ ಸೌಕರ್ಯವನ್ನ ಮಾಡಬೇಕಿತ್ತು। ವಾಹನ ವ್ಯವಸ್ಥೆಯನ್ನ ಇರುವುದರಿಂದಲೇ ಬೆಂಗಳೂರಿನಿಂದ ಬಂದ ಕ್ವಾರಂಟೈನ್ ಸೀಲ್ ಹಾಕಿಸಿಕೊಂಡ ಕಾರ್ಮಿಕರು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುವಂತಾಯಿತು ಎಂಬ ಮಾತುಗಳು ಕೇಳಿಬರುತ್ತಿವೆ। ಇದರಿಂದ ಏನಾದರೂ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ। ಇದೇ ವೇಳೆ ಹೊನ್ನಾವರ ತಾಲೂಕಿನಲ್ಲಿ ಮದ್ಯ ಮಾರಾಟ ಕೂಡ ಜೋರಾಗಿತ್ತು। ಲಾಕ್ಡೌನ್ ಸಡಿಲಗೊಂಡಿದೆ ಎನ್ನುವ ಕಾರಣಕ್ಕೆ ಪಟ್ಟಣಕ್ಕೆ ಬರುವ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ। ಪಾಸ್ ಇದ್ದವರಿಗೆ ಮಾತ್ರ ನೀಡುತ್ತಿದ್ದ ಪೆಟ್ರೋಲ್ ಅನ್ನ ಇಂದಿನಿಂದ ಸಾರ್ವಜನಿಕರಿಗೂ ಯಾವುದೇ ನಿರ್ಬಂಧವಿಲ್ಲದೆ ನೀಡಲಾಗುತ್ತಿದೆ। ವ್ಯಾಪಾರಿಗಳು ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ದರಾದರೂ ಬಟ್ಟೆ ಅಂಗಡಿ ಹಾಗೂ ಪಾತ್ರೆ ಅಂಗಡಿಯನ್ನ ಪೊಲೀಸರು ಪುನಃ ಬಂದ್ ಮಾಡಿಸಿದ್ದಾರೆ। ಲಾಕ್ಡೌನ್ ಸಡಿಲಗೊಂಡಿದ್ದರೂ ಕೆಲವೊಂದು ನಿರ್ಬಂಧಗಳನ್ನು ತೆಗೆದಿಲ್ಲ। ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಹಂತ ಹಂತವಾಗಿ ಜನಜೀವನವನ್ನ ಸಹಜ ಸ್ಥಿತಿಗೆ ಮರಳುವಂತ ವ್ಯವಸ್ಥೆಯನ್ನ ನಿರ್ವಹಿಸಬೇಕಾದ ಅಗತ್ಯವಿದೆ ಎನ್ನುವುದು ಆರಕ್ಷಕ ಅಧಿಕಾರಿಗಳು ಹೇಳುತ್ತಿದ್ದಾರೆ। ಇಷ್ಟು ದಿನ ಮನೆಯಲ್ಲಿ ಕುಳಿತು ಬೇಜಾರು ಬಂದು ಹೋಗಿದೆ, ಇಂದಾದರೂ ಅಂಗಡಿ ಬಾಗಿಲು ತೆಗೆಯೋಣ ಎಂದು ಬಂದರೆ ಮತ್ತೆ ಬಾಗಿಲು ಮುಚ್ಚಿಸಿದ್ದಾರೆ ಎಂದು ಗೊಣಗುತ್ತಲೇ ವ್ಯಾಪಾರಿಗಳು ಅಂಗಡಿ ಬಾಗಿಲೆಳೆದು ವಾಪಸ್ ಹೋಗುತ್ತಿರುವುದು ಕಂಡುಬಂತು। ಈ ಸಂದರ್ಭದಲ್ಲಿ ವಿಸ್ಮಯ ಟಿವಿಯೊಂದಿಗೆ ಸ್ಥಳೀಯ ಮೀನುಗಾರ ಮುಖಂಡರಾದ ಲೋಕೇಶ್ ಮೇಸ್ತಾ ಮಾತನಾಡಿ, ಇಂದು ಹೊನ್ನಾವರದಲ್ಲಿ ಕುರಿಗಳನ್ನು ಬಿಟ್ಟರೆ ಯಾವ ರೀತಿಯಾಗಿ ಹೊರಗೆ ಬರುತ್ತದೋ ಆ ರೀತಿಯಾಗಿ ಜನರು ಹೊನ್ನಾವರಕ್ಕೆ ಬರುತ್ತಿದ್ದಾರೆ। ಈ ಜನಜಂಗುಳಿಯಿಂದ ಆತಂಕ ಸೃಷ್ಟಿಯಾಗುತ್ತಿದೆ, ಅದರಲ್ಲೂ ಬೆಂಗಳೂರಿನಂತಹ ಸಿಟಿಯಿಂದ ಹೊರ ರಾಜ್ಯದಿಂದ ಜನರು ಬರುತ್ತಿದ್ದಾರೆ। ತಾಲೂಕು ಆಸ್ಪತ್ರೆಯಲ್ಲಿ ಸೀಲ್ ಹಾಕಿ ಕೊಡುತ್ತಿದ್ದಾರೆ, ಅಲ್ಲಿಂದ ಬಂದಂತವರಿಗೆ ಸರಿಯಾಗಿ ಮನೆಗಳಿಗೆ ಮುಟ್ಟಿಸುವ ಕೆಲಸವನ್ನ ತಾಲೂಕಾಡಳಿತ ಮಾಡುತ್ತಿಲ್ಲ। ಅಲ್ಲಿಂದ ಬಂದವರ ಪೈಕಿ ಯಾರಿಗಾದರೂ ಒಬ್ಬರಿಗೆ ಕೊರೋನಾ ಇದ್ರೆ ಹೊನ್ನಾವರದ ಗತಿ ಏನು? ಇದನ್ನ ಜಿಲ್ಲಾಡಳಿತ ಸೂಕ್ಷ್ಮವಾಗಿ ಗಮನಿಸಬೇಕು ಎಂದರು। ಈ ಕೊರೋನಾ ಮಹಾಮಾರಿ ಜನರಿಗೆಲ್ಲ ಗೊತ್ತಿದ್ದ ವಿಷಯನೇ, ಅದನ್ನು ಜನರು ಸರಿಯಾಗಿ ಅದರ ಉಪಯೋಗನ ಮಾಡಿದ್ದಾರೆ। ಹೋಮ್ ಕ್ವಾರಂಟೈನ್ ಮಾಡಬೇಕಾದ್ರೆ ಅವ್ರಿಗೆ ಹೇಳಿದಷ್ಟನ್ನು ಮಾನ್ಯ ಪ್ರಧಾನಮಂತ್ರಿ ಏನೇನು ಹೇಳಿದರು, ಮುಖ್ಯಮಂತ್ರಿಗಳಾದ ನಿರ್ದೇಶನ ಜಿಲ್ಲಾಡಳಿತದಿಂದ ಹೇಗೆ ಬಂತು ಅದೆಲ್ಲ ಮಾಡ್ತಾಯಿದ್ರು। ಈಗೇನಾಗಿ ಒಮ್ಮೆಯಿಂದ ಒಮ್ಮೆ ಬಿಡು ಮಾಡಿದ ಕೂಡಲೇ ಹೊನ್ನಾವರದ ಮಟ್ಟಿಗೆ ಹೇಳಬೇಕಾದ್ರೆ ಇದೇನು ಕುರಿ ಮಂದೆ ಬಿಟ್ಟು ಕೂಡಲೇ ಯಾವ ರೀತಿಯ ಬರಾಬರ ಅಂತ ಹೊರಗೆ ಬರ್ತದೆ, ಆ ರೀತಿಯಲ್ಲಿ ಜನರೆಲ್ಲ ಜನಜಂಗುಳಿಯಾಗಿ ನಮಗೆ ಆತಂಕ ಸೃಷ್ಟಿ ಆಗ್ತಾಯಿದೆ। ಯಾತಕ್ಕಪ್ಪ ಈ ಸೀಲ್ ಓಪನ್ ಆಯಿತು, ಹಾಗೆ ಇತ್ತು ಸ್ವಲ್ಪ ದಿನ ನಡೀತಿತ್ತಲ್ಲ, 17 ತನಕ ಹಾಗೆ ಇಟ್ಟರೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ರಲ್ಲ ಜನ, ಬಡವರೇನು ಅದಕ್ಕೆ ಏನೋ ಆತುರದಿಲ್ಲ ಆಗಿದ್ರಲ್ಲ, ಸರ್ಕಾರದಿಂದ ಏನೇನು ಸಿಕ್ತಿತ್ತು ಅದರ ಲಾಭನೋ ಅವು ತಾವೇ ಸಾಲಾಗಿಲ್ಲ ಮಾಡಿಕೊಂಡು ಏನಾದರೂ ಮಾಡ್ಕೊಂಡು ಜೀವ ಉಳಿಸ್ಕೊಳ್ತಿದ್ರು ಅಂಥೇಳಿ ಉಳಿಸ್ಕೊಳ್ತಿದ್ರು। ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಆತಂಕ ಸೃಷ್ಟಿ ಆಗ್ತಾಯಿದೆ, ಅದರಲ್ಲೂ ಸಹ ಬೆಂಗಳೂರಂತ ಸಿಟಿಯಿಂದ ಬಂದವರು ಹೊರ ರಾಜ್ಯದಿಂದ ಬಂದವರು ಹೊರ ಜಿಲ್ಲೆಯಿಂದ ಬಂದವರು ಈಗಾಗಲೇ ತಾಲೂಕಾ ಕಚೇರಿಯಲ್ಲಿ ಬಂದು ಅವರು ಸೀಲ್ ಹಾಕೊಂಡು ಹೋಗ್ತಾ ಇದ್ದಾರೆ ಅವರಲ್ಲಿ ನೋಂದಣಿ ಆಗ್ತದೆ ಟೆಸ್ಟ್ ಮಾಡ್ತಾ ಇದ್ದಾರೆ ಆದರೆ ಸ್ಥಳೀಯ ಆಡಳಿತದಿಂದ ಬಂದಂತ ಅವರಿಗೆ ಅವರ ಊರುಗಳಿಗೆ ಹೋಗಲಿಕ್ಕೆ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದೆ ಅವರು ನಡೆಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಯಾರು ಅಪ್ಪಿತಪ್ಪಿ ಒಂದೆರಡು ಮಂದಿ ಕೊರೋನಾ ಪೇಷಂಟ್ ಇದ್ದರೆ ಹೊನ್ನಾವರದ ಗತಿ ಏನು ಇದು ಜಿಲ್ಲಾಡಳಿತ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಒಟ್ಟಿನಲ್ಲಿ ಬೆಂಗಳೂರಿನಿಂದ ಬಂದು ಹೋಮ್ ಕ್ವಾರಂಟೈನ್ ಸೀಲ್ ಹಾಕಿಸಿಕೊಂಡ ಕಾರ್ಮಿಕರನ್ನ ಜಿಲ್ಲಾಡಳಿತ ತಾಲೂಕಾಡಳಿತ ಅವರನ್ನ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡಬೇಕು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ವಿಸ್ಮಯ ನ್ಯೂಸ್ ಶ್ರೀಧರ್ ನಾಯ್ಕ್ ಹೊನ್ನಾವರ